ಮಂಗಲದಲ್ಲಿ ನಡೆದಂತ ಘಟನೆ ನನಗನ್ಸುತ್ತೆ ಇದು ಪೂರ್ವ ನಿಯೋಜಿತ. ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅನೇಕ ಬೆಳವಣಿಗೆಗಳು ನಡೀತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನೇರವಾಗಿ ಕಾಣ್ತಾ ಇರೋದು ನಾಗಮಂಗಲದಲ್ಲಿ. ಹಿಂದೂಗಳ ಪೂಜ್ಯ ಭಾವನೆಯಿಂದ ಪೂಜೆ ಮಾಡ್ತಾ ಇರೋಂಥ ಸಾಮೂಹಿಕ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಡೊಳ್ಳು ಬಾರಿಸಬಾರ್ದು, ಮಂಗಳವಾದ್ಯ ಬಾರಿಸಬಾರ್ದು, ಈ ರೀತಿ ಒಂದು ರೀತಿಯ ಗೂಂಡಾಗಿರಿಯ ಪ್ರಯತ್ನವನ್ನು ನಡೆಸಿ ಶಾಂತಿಯಿಂದ ಹೋಗ್ತಾ ಇದ್ದಂಥ ಮೆರವಣಿಗೆ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ, ಸಾಕಷ್ಟು ಕಲ್ಲು ತಗೊಂಡು ಹಿಂದೂಗಳ ಮೇಲೆ ಒಂದು ರೀತಿ ಆಕ್ರಮಣವನ್ನೇ ಮಾಡಿದ್ದಾರೆ. ಇತ್ತೀಚೆಗೆ ತಾನೇ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಐವಾನ್ ಡಿಸೋಜಾ, ಐವಾನ್ ಅಲ್ಲ ಅವನು, ಐವಾನ್, ಅವನು ಹೇಳಿಕೆ ಕೊಟ್ಟಿದ್ದ. ಬಾಂಗ್ಲಾದೇಶದ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಗಲಭೆ ಆಗತ್ತೆ ಅನ್ನೋಂಥ ರೂಪದಲ್ಲಿ